ವಯನಾಡಿನಲ್ಲಿ ಭೂಕುಸಿತ ದುರಂತ ಪ್ರಕರಣದ ಬಳಿಕ ಮತ್ತೊಂದು ಆತಂಕ ಕೂಡ ಈಗ ಶುರುವಾಗಿದೆ. ಗುಡ್ಡ ಕುಸಿತದ ಪ್ರಕರಣದ ಬೆನ್ನಲ್ಲೇ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ನಿಗೂಢವಾಗಿರುವಂತ ಸದ್ದು. ಗುಡ್ಡ ಕುಸಿತದ ಪ್ರಕರಣದಿಂದಾಗಿ ಜನರು ಇನ್ನೂ ಕೂಡ ಚೇತರಿಸ್ಕೊಳ್ತಾ ಇಲ್ಲ, ತಮ್ಮ ಒಂದು ವಸತಿಯನ್ನ ಕಂಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ತಮ್ಮ ಜೀವನವನ್ನ ಹೊಸದಾಗಿ ಕಟ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಆದ್ರೆ ಅದರ ಬೆನ್ನಲ್ಲೇ ಈಗ ನಿಗೂಢ ಶಬ್ದಗಳು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಭಾರಿ ಸದ್ದಿನ ಆತಂಕದಿಂದ ಈಗ ಕೇರಳದ ಜನರಲ್ಲಿ ಸಾಕಷ್ಟು ಭಯ ಹುಟ್ಕೊಂಡಿದೆ. ಭೂಕಂಪದ ಆತಂಕ ಕೂಡ ಶುರುವಾಗಿದೆ. ಎಲ್ಲಿ ಭೂಕಂಪ ಆಗ್ಬಿಡುತ್ತೋ ಅನ್ನುವಂತ ಆತಂಕ ಶುರುವಾಗ್ತಾ ಇದೆ. ಭೂಮಿಯಲ್ಲಿ ಕೇಳಿ ಬರ್ತಾ ಇರುವಂತ ದೊಡ್ಡ ದೊಡ್ಡ ಶಬ್ದಗಳು ಜನರ ನಿದ್ದೆಯನ್ನ ಗೆಡಿಸ್ತಾ ಇದೆ. ವಯನಾಡು ಜಿಲ್ಲೆಯ ವೈತಿರಿ ತಾಲೂಕಿನ ಅಂಬಲವಾಯಲ್ ಅನ್ನುವಂತ ಗ್ರಾಮದಲ್ಲಿ ಈಗ ಈ ರೀತಿಯ ನಿಗೂಢ ಶಬ್ದಗಳು ಕೇಳಿಸ್ತಾ ಇದಾವಂತೆ. ಹೀಗಾಗಿ ಜನರಿಗೆ ಭೂಕಂಪ ಆಗುತ್ತೆ ಅನ್ನುವಂತ ಭಯ ಕೂಡ ಶುರುವಾಗಿದೆ. ಈಗಾಗಲೇ ಜನರು ಕಾಳಜಿ ಕೇಂದ್ರದಿಂದನೂ ಹೊರ ಓಡಿದ್ದಾರೆ. ಕೆಲವರು ಮನೆಯಿಂದ ಕೂಡ ಓಡ್ ಹೋಗಿದ್ದಾರೆ. ಅಂದ್ರೆ ಆ ಗ್ರಾಮದಲ್ಲಿ ವೈತಿರಿ ತಾಲೂಕಿನ ಅಂಬಲವಾಯಲ್ ಅನ್ನುವಂತ ಗ್ರಾಮದಲ್ಲಿ ನಿಗೂಢವಾದಂತ ಶಬ್ದಗಳು ಕೇಳಿಸ್ತಾ ಇದಾವಂತೆ. ಹಾಗಾಗಿ ಭೂಕಂಪ ಆಗುವಂತ ಸೂಚನೆ ಇದು ಅಂತ ಜನರಿಗೆ ಭಯ ಆತಂಕ ಶುರುವಾಗಿದೆ. ಕಲಿಕೋಟೆ ಹಾಗೂ ಪಾಲಕ್ಕಾಡ್ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯ ನಿಗೂಢ ಶಬ್ದಗಳು ಕೇಳಿಸ್ತಾ ಇದಾವಂತೆ. ಹಾಗಾಗಿ ಜನರಿಗೆ ಆತಂಕ ಶುರುವಾಗಿದೆ.